स्वागत नानु सौम्या मळली। चुनावणे समीपिसुत्तिदंते जाति राजकारण शुरुवागिदे। कुरुब समुदाय के टिकेट कोडुवंते ओत्तड हेच्चागता इदे। कुरुब समाजद राजकीय चिंतने सभेयल्लि ई ओंदु निर्धारक्के बरलागिदे। कुरुब समुदाय के टिकेट कोडुवंते ई ओंदु सभेयल्लि ओत्तड हेच्चागित्तु। कुरुब समाजद राजकीय चिंतने सभेयल्लि ई ओंदु निर्धार कैगोळ्ळलागिदे। सभेयल्लि कुरुब समाजद मुखंडरु भागवहिसिदरु। ಪಕ್ಷಾತೀತವಾಗಿ ಚಿಂತನಾ ಸಭೆಯನ್ನ ಮುಖಂಡರು ನಡೆಸಿದರು। ಈ ಸಭೆಯಲ್ಲಿ ಗದಗ ಟಿಕೆಟ್ ಆಕಾಂಕ್ಷಿಗಳು ಕೂಡ ಭಾಗಿಯಾಗಿದ್ರು। ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಅನ್ಯಾಯ ಆಗ್ತಾ ಇದೆ। ಕುರುಬ ಸಮುದಾಯವನ್ನ ಓಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ। ಓಟ್ ಬ್ಯಾಂಕ್ ಬೇಡ, ನಮಗೂ ಅವಕಾಶ ಕೊಡಿ ಅಂತ ಕುರುಬ ಸಮುದಾಯದ ಸಭೆಯಲ್ಲಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ। ಓಟ್ ಬ್ಯಾಂಕ್ ಆಗಿ ನಮ್ಮ ಸಮುದಾಯವನ್ನ ಬಳಸಿಕೊಳ್ಳುತ್ತಿದ್ದಾರೆ, ನಮಗೂ ಕೂಡ ಅವಕಾಶ ಮಾಡ್ಕೊಡಿ, ಕುರುಬ ಸಮಾಜದವರಿಗೆ ಟಿಕೆಟ್ ಕೊಡಬೇಕು। ರಾಷ್ಟ್ರೀಯ ಪಕ್ಷಗಳು ನಮಗೆ ಮೋಸ ಮಾಡುತ್ತಿವೆ, ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನ ಪರಿಗಣಿಸಿ ನಮಗೆ ಟಿಕೆಟ್ ಕೊಡಬೇಕು, ಕೊಡದೆ ಹೋದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ। ರಾಷ್ಟ್ರೀಯ ಪಕ್ಷಗಳಿಗೆ ಕುರುಬ ಸಮಾಜದ ನಾಯಕರು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ। ಗದಗ ಜಿಲ್ಲೆ ನರಗುಂದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಂದ ಪ್ರಕಾಶಕರಿ ಆಕಾಂಕ್ಷಿಯಾಗಿದ್ದಾರೆ। ರೋಣ ಮತಕ್ಷೇತ್ರದಲ್ಲಿ ಬಿಜೆಪಿಯಿಂದ ರವಿ ದಂಡಿನ ಆಕಾಂಕ್ಷಿಗಳಾಗಿದ್ದಾರೆ। ಕುರುಬ ಸಮುದಾಯದವರನ್ನ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸಿಕೊಳ್ಳತಾ ಇದ್ದಾರೆ। ಈ ಸಮುದಾಯದವರಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ರಾಷ್ಟ್ರೀಯ ಪಕ್ಷಗಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಗದಗ ಜಿಲ್ಲೆಯೊಳಗೆ ಸುಮಾರು 2 ಲಕ್ಷ ಕುರುಬ ಮತದಾರರು ಇದ್ದೀವಿ। ಅದರೊಳಗೆ 4 ರೊಳಗೆ ಒಂದು ಎಸ್ಸಿ ರಿಜರ್ವ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಅದು ಎಸ್ಸಿಗೆ ಮೀಸಲ ಕ್ಷೇತ್ರದಿಂದ ಅದು ಅವರಿಗೆ ಸಿಗೋದ್ರಿಂದ ಅವರು ಕಾಂಟೆಸ್ಟ್ ಮಾಡ್ತಾರೆ। ಇನ್ನು 3 ಕ್ಷೇತ್ರದೊಳಗೆ ನಾವು ಗದಗ ಜಿಲ್ಲೆಯೊಳಗೆ ಇನ್ನು 3 ಕ್ಷೇತ್ರದೊಳಗೆ ನಮಗೆ ಎಲ್ಲಿ ಅವಕಾಶಗಳು ಸಿಕ್ಕಿಲ್ಲ। ದಿನಮಾನಗಳಲ್ಲಿ 3 ಕ್ಷೇತ್ರಗಳಲ್ಲಿ ಕುರುಬ ಜನಾಂಗಕ್ಕೆ ಒಂದಾದರೂ ಟಿಕೆಟ್ ಸಿಗಲಿ ಅನ್ನೋದು ನಮ್ಮ ಸಮುದಾಯದ ಒತ್ತಾಯ। ಈ ಒತ್ತಾಯದ ಮೇರೆಗೆ ಹಿಂದುಳಿದ ವರ್ಗದ ಪರವಾಗಿ ಇರುವಂತ ಕಾಂಗ್ರೆಸ್ ಪಕ್ಷ ಇದು ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಎಸ್ಸಿ ಎಸ್ಟಿ ಇವರೆಲ್ಲರಿಗೂ ಪ್ರಾತಿನಿಧ್ಯ ಕೊಟ್ಟುಕೊಂತ ಬಂದಂತ ಪಕ್ಷ ನಮ್ಮ ಗದಗ ಜಿಲ್ಲೆಯೊಳಗೆ ಒಂದು ನಮ್ಮ ಕಡೆಗಣನೆ ಆಗೇತಿ ಅನ್ನುವಂತ ಮನೋಭಾವನೆ ನಮ್ಮ ಗುರು ಹಿರಿಯರು ಎಲ್ಲರೂ ಇವತ್ತು ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸಂತೋಷ್, ಈಗ ಕುರುಬ ಸಮುದಾಯದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಎಷ್ಟು ಮತದಾರರಿದ್ದಾರೆ ಆ ಭಾಗದಲ್ಲಿ, ಈಗ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರು, ಈಗ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ಸಮುದಾಯದ ಮತಗಳು ಯಾವ ರೀತಿ ನಿರ್ಣಾಯಕವಾಗಿರುತ್ತೆ? ಹೌದು ಸಮಯ, ಗದಗ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಕೂಡ ಎರಡನೇ ಹಂತದ ಒಂದು ನಿರ್ಣಾಯಕ ಮತದಾರರಂತೂ ಕೂಡ ತಪ್ಪಾಗಲಿಲ್ಲ. ಯಾಕಂದ್ರೆ ಅಂದಾಜು 2 ಲಕ್ಷಕ್ಕೂ ಅಧಿಕ ಮತದಾರರು ಕುರುಬ ಸಮುದಾಯದವರು ಇದ್ದಾರೆ. ಆದರೆ ಕುರುಬ ಸಮುದಾಯದ ಮತಗಳನ್ನ ವೋಟ್ ಬ್ಯಾಂಕ್ ಆಗಿ ರಾಜಕೀಯ ಪಕ್ಷಗಳು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ ಜೆಡಿಎಸ್ ಪಕ್ಷಗಳು ಕೂಡ ಮತಬ್ಯಾಂಕ್ ಆಗಿ ಮಾಡ್ಕೊಂಡಿವೆ ಅನ್ನುವಂತ ಆರೋಪವನ್ನ ಈಗಾಗಲೇ ಕುರುಬ ನಾಯಕರು ಕೂಡ ಮಾಡಿರುವಂತದ್ದು. ಈಗಾಗಲೇ ಗದಗ ನಗರದ ಕನಕ ಭವನದಲ್ಲಿರ್ತಕ್ಕಂತ ಸಮುದಾಯ ಭವನ ಇದೆ, ಆ ಸಮುದಾಯ ಭವನದಲ್ಲಿಯೂ ಸಹ ರಾಜಕೀಯ ಚಿಂತನಾ ಸಭೆಯಲ್ಲಿಯೂ ಕೂಡ ಒಂದು ನಿರ್ಣಯವನ್ನ ಮಾಡ್ಕೊಂಡಿದ್ದಾರೆ ಕುರುಬ ಸಮುದಾಯದ ಮುಖಂಡರು. ಈಗಾಗಲೇ ನರಗುಂದ ಮತಕ್ಷೇತ್ರದಿಂದ ಆಕಾಂಕ್ಷಿಯನ್ನ ಹಾಕಿದ್ದೇವೆ, ಜೊತೆಗೆ ರೋಣ ಮತಕ್ಷೇತ್ರದಿಂದ ಆಕಾಂಕ್ಷಿಗಳನ್ನ ಹಾಕಿದ್ದೇವೆ. ಅವ್ರಿಗೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಬೇಕು. ಯಾಕಂದ್ರೆ ರೋಣ ಮತಕ್ಷೇತ್ರದಲ್ಲಿ ಈಗಾಗಲೇ ರವಿ ದಂಡಿನ ಅಂತಕ್ಕಂತ ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂತ ಈಗಾಗಲೇ ಆಕಾಂಕ್ಷಿಗಳಿದ್ದಾರೆ. ಜೊತೆಗೆ ನರಗುಂದ ಮತಕ್ಷೇತ್ರದಲ್ಲಿ ಪ್ರಕಾಶ್ ಕರಿ ಎಂಬತಕ್ಕಂತ ಅಲ್ಲಿಯೂ ಕೂಡ ಆಕಾಂಕ್ಷಿ ಇದ್ದಾರೆ. ಇವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು. ಯಾಕಂದ್ರೆ ನಮ್ಮನ್ನ ವೋಟ್ ಬ್ಯಾಂಕ್ ಗಾಗಿ ಮಾತ್ರ ರಾಜಕೀಯ ಪಕ್ಷಗಳು ನಮ್ಮನ್ನ ಮಾಡ್ಕೊಂಡಿದ್ದಾವೆ. ಆದ್ರೆ ಇವ್ರಿಗೆ ತಕ್ಕ ಉತ್ತರವನ್ನ ಈ ಸಲ ನಮ್ಗೇನ ಟಿಕೆಟ್ ತಪ್ಪಿದ್ರೆ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತು. ಯಾಕಂದ್ರೆ ಇಲ್ಲಿ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು ಇರ್ತಕ್ಕಂಥ 4 ಕಾನ್ಸ್ಟಿಟ್ಯೂಯೆನ್ಸಿ ಪ್ರಕಾರ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮಾತ್ರ ಮೀಸಲು ಕ್ಷೇತ್ರವಿದೆ, ಇನ್ನು 3 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಾಂಗ್ರೆಸ್ ಅಲ್ಲಿ ನೋಡೋದಾದ್ರೆ ಎಚ್ ಕೆ ಪಾಟೀಲ್ ರು ಕೂಡ ರೆಡ್ಡಿ ಸಮುದಾಯಕ್ಕೆ ಸೇರ್ಪಟ್ಟಂತವರು, ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ. ಇನ್ನು ರೋಣ ಮತಕ್ಷೇತ್ರದಲ್ಲಿ ನೋಡೋದಾದ್ರೆ ರೋಣ ಮತಕ್ಷೇತ್ರದಲ್ಲಿ GS ಪಾಟೀಲ್ ಅವರು ಕೂಡ ಏನು ರೆಡ್ಡಿ ಸಮುದಾಯಕ್ಕೆ ಸೇರ್ಪಟ್ಟಂತವರು. ಅದೇ ರೀತಿ ನರಗುಂದ ಮತಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಸಹ BR ಎಂಗಲ್ ಕೂಡ ರೆಡ್ಡಿ ಸಮುದಾಯಕ್ಕೆ ಸೇರ್ಪಡ್ತಾರೆ. ಅಂದ್ರೆ ರೆಡ್ಡಿ ಸಮುದಾಯಕ್ಕೆ ಮಾತ್ರ ಇವು ಮೀಸಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಇರತಕ್ಕಂತ ಏನು ಇದು ಇದೆ, ಇವುಗಳನ್ನ ಆದಷ್ಟು ಬೇಗ ನಮ್ಮ ಕುರುಬ ಸಮುದಾಯಕ್ಕೆ ಕೊಡಬೇಕು, ಇಲ್ಲಾಂದ್ರೆ ನಾವು ಕೂಡ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಂಡ್ಯದಲ್ಲಿ ರೌಡಿ ರಾಜಕೀಯ ಜೋರಾಗಿದೆ. ಸೈಲೆಂಟ್ ಸುನೀಲ ಬಳಿಕ ರಾಜಕೀಯದತ್ತ ರೌಡೀಸ್ ಮುಖ ಮಾಡಿದ್ದಾರೆ. ಇಬ್ಬರು ಯುವ ರೌಡಿಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಮಂಡ್ಯದಲ್ಲಿ ರೌಡಿ ರಾಜಕೀಯ ಜೋರಾಗಿದ್ದು ಇಬ್ಬರು ರೌಡಿಗಳು ಈಗ ರಾಜಕೀಯಕ್ಕೆ ಬಂದಿದ್ದಾರೆ. ಸೈಲೆಂಟ್ ಸುನೀಲ ಬಳಿಕ ಇದೀಗ ಯುವ ರೌಡಿಗಳು ಅಂದ್ರೆ ಇತ್ತೀಚೆಗೆ ಯುವ ರೌಡಿಗಳು ರಾಜಕೀಯಕ್ಕೆ ಬಂದಿರುವಂತದ್ದು ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಹಾಗೆ ಪ್ರಶಾಂತ್ ಮದ್ದೂರು ಶಾಸಕ ತಮ್ಮಣ್ಣ ನೇತೃತ್ವದಲ್ಲೇ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಬಾವುಟ ಹಾಕಿಸಿ ನೂರಾರು ಯುವಕರ ಜೊತೆ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ.
ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಪ್ರಶಾಂತ್ ಇವರಿಬ್ಬರು ಕೂಡ ಮದ್ದೂರು ಶಾಸಕ ತಮ್ಮಣ್ಣ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಿರುವಂಥದ್ದು ಬಾಗೂಟ ಹಾಕಿಸಿ ನೂರಾರು ಯುವಕರ ಜೊತೆ ಪಕ್ಷ ಸೇರ್ಪಡೆಯಾಗಿದೆ ದೃಶ್ಯಗಳಲ್ಲಿ ಗಮನಿಸಬಹುದು ಈಗ ಚುನಾವಣಾ ಚಟುವಟಿಕೆಗಳು ಗರಿಗೆದರ ನಂತರ ಈ ಸೈಲೆಂಟ್ ಸುನೀಲ ಇವರೆಲ್ಲರ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು ಅಂದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಪ್ರಮುಖ ಪಕ್ಷಗಳು ಈ ರೌಡಿ ಶೀಟರ್ಗಳಿಗೆ ಮಣೆ ಹಾಕ್ತಾ ಇದೆ ಅಂತ ಈಗ ಅದೇ ರೀತಿಯಾಗಿ ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಹಾಗೆ ಪ್ರಶಾಂತ್ ಅವರಿಬ್ಬರು ಕೂಡ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಶಾಲೆಗಳಿಗೆ ಬಂದ ಹಣದ ಮೇಲೆ ಶಿಕ್ಷಣ ಇಲಾಖೆ ಕಣ್ಣು ರಸ್ತೆ ಅಗಲೀಕರಣಕ್ಕೆ ಶಾಲೆಗಳಿಗೆ ಸೇರಿದ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಭೂ ಸ್ವಾಧೀನಕ್ಕೆ ಪರಿಹಾರ ನೀಡಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಸ್ಡಿಎಂಸಿ ಖಾತೆಗೆ ಹಣ ಜಮೆ ಮಾಡಿತ್ತು ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯ ವಿವಿಧ ಶಾಲೆಗಳಿಗೆ 64,24,000 ರೂಪಾಯಿ ಬಂದಿತ್ತು ಎಲ್ಲಾ ಹಣವನ್ನ ತನ್ನ ಅಕೌಂಟ್ಗೆ ಈಗ ಶಿಕ್ಷಣ ಇಲಾಖೆ ಹಾಕಿಸ್ಕೊಂಡಿದೆ ಎಲ್ಲಾ ಹಣವನ್ನು ತನ್ನ ಖಾತೆಗೆ ಶಿಕ್ಷಣ ಇಲಾಖೆ ಹಾಕಿಸ್ಕೊಂಡಿರುವಂಥದ್ದು ಜಿಲ್ಲೆಯ ವಿವಿಧ ಶಾಲೆಗಳಿಗೆ 64,24,000 ರೂಪಾಯಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಿತ್ತು ಆದರೆ ಈಗ ಶಿಕ್ಷಣ ಇಲಾಖೆಯವರು ಅಷ್ಟೂ ಹಣವನ್ನು ತನ್ನ ಖಾತೆಗೆ ಹಾಕಿಸ್ಕೊಂಡಿದ್ದಾರೆ ಕಾಂಪೌಂಡ್ ಶೌಚಾಲಯ ನಿರ್ಮಾಣಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಕೊಠಡಿಗಳ ದುರಸ್ತಿ ಮಾಡಿಸಲು ನಿರ್ಧರಿಸಿದ್ದಾರೆ ಎಸ್ಡಿಎಂಸಿಗಳು ಇದೀಗ ಹಣ ಪಡ್ಕೊಂಡ ಇಲಾಖೆ ವಿರುದ್ಧ ಗರಂ ಆಗಿರುವಂಥದ್ದು ಚಾಮರಾಜನಗರ ತಾಲೂಕಿನ ಅಟ್ಟುಗೂಳಿಪುರ ಮಂಗಲ ಯಳಂದೂರು ತಾಲೂಕಿನ ಕಂದಹಳ್ಳಿ ಹಾಗೂ ಯರಿಯೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಈ ಹಣವನ್ನು ನೀಡಲಾಗಿತ್ತು ಎಸ್ಡಿಎಂಸಿಗಳ ನಿರ್ಧಾರಕ್ಕೆ ತಣ್ಣೀರೆರಚಿದೆ ಶಿಕ್ಷಣ ಇಲಾಖೆ ಆದರೆ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಸ್ಡಿಎಂಸಿಗಳು ಕ್ರಿಯಾಶೀಲ ಯೋಜನೆ ಸಲ್ಲಿಸಿದರೆ ಶಿಕ್ಷಣ ಇಲಾಖೆಯ ಆಯುಕ್ತರೇ ಕಳುಹಿಸಿ ಅಗತ್ಯ ಅನುದಾನ ಕೊಡಿಸ್ತೇವೆ ಅಂತಿದ್ದಾರೆ ಡಿಡಿಪಿಐ ನಮ್ಮ ಸ್ಕೂಲ್ ಮುಂಭಾಗ ಇದ್ದ ಸುತ್ತುಗೋಡೆಯನ್ನು ಎನ್ ಎಚ್ನವರು ಅಗಲೀಕರಣ ಮಾಡೋ ಒಡೆದಾಕಿದ್ರು ಅದಕ್ಕೆ 2020 ಅನುದಾನವನ್ನು ಬಿಡುಗಡೆ ಮಾಡಿದ್ರು 4,61,000 ಚಿಲ್ಲರನ್ನು ಬಿಡುಗಡೆ ಮಾಡಿದ್ರು ಬಿಡುಗಡೆ ಆದ ಹಣ ಎಸ್ ಡಿ ಎಮ್ ಸಿ ಖಾತೆಗೆ ಜಮಾ ಆಯಿತು ಶಿಕ್ಷಣ ಇಲಾಖೆಯವರು ಕಮಿಷನರು ಹಣ ವಾಪಸ್ ಕೊಡಿ ಅಂತ ಏನು ಇವ್ರಿಗೆ ಪತ್ರ ಬರೆದು ತುರ್ತಾಗ ಹಣ ವಾಪಸ್ ತಗೊಂಡಿದ್ದಾರೆ ಅವ್ರಿಗೆ ತಗೊಳಕ್ಕೆ ಏನು ಅಧಿಕಾರ ಇದೆ ನಮ್ಮ ಶಾಲಾ ಅಭಿವೃದ್ಧಿಗೆ ಬಂದಂಥ ಶಾಲಾಭಿವೃದ್ಧಿ ಸಮಿತಿಗೆ ಇರ್ತಕ್ಕಂಥ ಅಕೌಂಟ್ಲಿರ್ತಕ್ಕಂಥ ಹಣನ ಅವರು ವಾಪಸ್ ತಗೊಳಕ್ಕೆ ಅವ್ರಿಗೆ ಯಾವ ಅಧಿಕಾರ ಇದೆ ಯಾವ ಮಾನದಂಡದ ಮೇಲೆ ತಗೊಂಡಿದ್ದಾರೆ ಅಂತ ನಮಗೆ ಈಗ ತುರ್ತಾಗಿ ನಮ್ಮ ಶಾಲಾ ಅಭಿವೃದ್ಧಿಗೆ ಕಾಂಪೌಂಡು ಮತ್ತು ಮೇಲ್ಛಾವಣೆ ಆಗಬೇಕಾಗಿದೆ ಅನುದಾನ ವಾಪಸ್ ತುರ್ತಾಗಿ ಬರಬೇಕು ಎಚ್ ಎಮ್ ವರ್ಗಾವಣೆ ಆಗಬೇಕು ಸರ್ ರಾಷ್ಟ್ರೀಯ ಹೆದ್ದಾರಿ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮೊತ್ತವನ್ನು ಸರ್ಕಾರಕ್ಕೆ ಜಮೆ ಮಾಡಬೇಕು ಅಂತ ನಮಗೆ ಮೇಲಧಿಕಾರಿಗಳಿಂದ ನಿರ್ದೇಶನ ಬಂದ ಇದರ ಪ್ರಕಾರ ಆ ನಿರ್ದೇಶನದ ಪ್ರಕಾರ ಚಾಮರಾಜನಗರ ತಾಲೂಕಿನ ಮಂಗಳ ಚಾಮರಾಜನಗರ ತಾಲೂಕಿನ ಅಟ್ಟಿಗುಳಿಪುರ ಯಳಂದೂರು ತಾಲೂಕಿನ ಕಂದಳ್ಳಿ ಮತ್ತು ಯರಿಯೂರು ಒಂದರಿಂದ ಒಟ್ಟು 64,24,000 ಸರ್ಕಾರಕ್ಕೆ ಜಮೆ ಮಾಡಿಸಿದ್ದೀವಿ ಸರ್ ಆ ಶಾಲೆಗಳಿಗೂ ಹೇಳಿದ್ವಿ ಈ ಹಣವನ್ನು ಜಮೆ ಮಾಡಿದ ತಕ್ಷಣ ನಿಮ್ಮ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಎಸ್ಟಿಮೇಟ್ ಮಾಡಿಸ್ಕೊಟ್ರೆ ಅದನ್ನು ಸರ್ಕಾರಕ್ಕೆ ಕಳಿಸಿ ಅಪ್ರೂವಲ್ ತೊಗೊಂಡು ಅದು ಇದಕ್ಕಿಂತ ಹೆಚ್ಚಿನ ಬೇಕಾದ್ರೂ ಕೊಡಿಸ್ತೀವಿ ಅಂತ ಹೇಳಿದ್ವಿ ಸರ್ ಅದಿನ್ನ ಎಸ್ಟಿಮೇಟ್ ಬಂದಿಲ್ಲ ಬಂದ ತಕ್ಷಣ ಕಳಿಸ್ಕೊಟ್ಟು ಅದನ್ನು ಅಪ್ರೂವ್ ಮಾಡಿಸ್ಕೊಡ್ತೀವಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಎಸ್ಡಿಎಂಸಿಗೆ ಕೊಟ್ಟಂತಹ ಹಣವನ್ನ ಈಗ ಶಿಕ್ಷಣ ಇಲಾಖೆ ತನ್ನ ಖಾತೆಗೆ ಹಾಕಿಸ್ಕೊಂಡಿದ್ಯಾಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಕ್ಲಾರಿಫಿಕೇಶನ್ ಏನು ಹೇಳ್ತಿದ್ದಾರೆ ಸೌಮ್ಯ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ದು ಎಲ್ಲಾ ಡಿಡಿಪಿಗಳು ರಾಜ್ಯದ ಎಲ್ಲಾ ಡಿಡಿಪಿಗಳಿಗೂ ಒಂದು ಪತ್ರವನ್ನು ಬರೆದು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳ ಒಂದು ಭೂ ಸ್ವಾಧೀನ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ಏನು ಪರಿಹಾರ ಹಣವನ್ನು ಕೊಟ್ಟಿರುತ್ತೆ ಆ ಹಣವನ್ನು ತನ್ನ ಅಕೌಂಟ್ಗೆ ಒಂದು ಸಂಚಿತ ನಿಧಿಗೆ ಜಮೆ ಮಾಡಬೇಕು ಮತ್ತು ಏನು ಆ ಶಾಲೆಗಳಿಗೆ ಬೇಕಾಗಿದೆ ಕ್ರಿಯಾಯೋಜನೆ ಅದನ್ನು ತಯಾರಿಸಿ ಕಳಿಸ್ಬೇಕು ಅನ್ನೋದು ಒಂದು ಪತ್ರವನ್ನು ಬರೆದಿದ್ರು ಅದರಂತೆ ಚಾಮರಾಜನಗರ ಜಿಲ್ಲೆಯ 4 ಶಾಲೆಗಳು ಒಂದು ಆಸ್ತಿಯನ್ನ ಭೂ ಸ್ವಾಧೀನಪಡಿಸಿಕೊಂಡಿತ್ತು ಈ ರಾಷ್ಟ್ರೀಯ ಪ್ರಕಾರ ಸುಮಾರು 64,00,000 ರೂಪಾಯಿಗಳನ್ನ ಪರಿಹಾರವಾಗಿ ಕೊಟ್ಟಿತ್ತು ಇದೆಲ್ಲ ಎಸ್ಡಿಎಂಸಿ ಅಕೌಂಟ್ಗಳಲ್ಲೇ ಇತ್ತು ಆ ಎಸ್ಡಿಎಂಸಿ ಇಲ್ಲಿ ಏನಾಗಿದೆ ಅಂದ್ರೆ ಎಸ್ಡಿಎಂಸಿ ಸದಸ್ಯರು ಎಡವಿದ್ದಾರೆ ತಕ್ಷಣ ಒಂದು ಅದಕ್ಕೆ ಒಂದು ಪ್ರಪೋಸಲ್ ಕಳಿಸಿ ನಮಗೆ ಶಾಲೆಗೆ ಈ ತರ ಮೂಲಭೂತ ಸೌಕರ್ಯ ಬೇಕಾಗಿದೆ ಈಗ ನಾವೇ ಬಳಸ್ಕೋತೀವಿ ಹಂಗಾಗಿ ಇದಕ್ಕೆ ಶಾಲೆ ಒಂದು ಶೌಚಾಲಯ ಕಟ್ಟಬೇಕು ಅಥವಾ ಕಾಂಪೌಂಡ್ ಕಟ್ಟಬೇಕು ಶಾಲೆ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಕಳಿಸಿ ಅನುಮೋದನೆ ತಗೊಂಡು ಕೆಲಸ ಮಾಡಬೇಕಾಯ್ತು ಆದ್ರೆ ಅವ್ರು ತಡ ಮಾಡಿದ್ದಾರೆ ಕಳೆದ 2020 ಈ ಹಣ ಬಿಡುಗಡೆಯಾಗಿದೆ ಈ 3 ಕಳೆದು ಅವ್ರು ಬಳಸ್ಕೊಂಡಿಲ್ಲ ಹಾಗಾಗಿ ಇಡೀ ಹಣ ಎಲ್ಲ ಅಮೌಂಟ್ ಅನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ತನ್ನ ಅಕೌಂಟ್ಗೆ ಹಾಕಿಸ್ಕೊಂಡಿದೆ ಇದು ಎಸ್ಡಿಎಂಸಿ ಏನು ಸದಸ್ಯರುಗಳಿದ್ದಾರೆ ಅವರು ನಮ್ಮ ಅಧಿಕಾರವನ್ನು ಮೊಟಕೊಳ್ಳುವಂತ ಪ್ರಯತ್ನ ಇದು ಹಾಗಾಗಿ
ಹೇಗೆ ಇದು ನಮ್ಮನ್ನ ಕಡೆಗಣಿಸಿ ಇದ್ರ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 60 ಲಕ್ಷ ರೂಪಾಯಿ ವಾಪಸ್ ಮಾಡ್ಕೊಂಡ್ರಿಂದ ನಮ್ಮ ಕೈಯಲ್ಲಿ ಇತ್ತು ಹಣ, ನಾವೇ ನಮಗೆ ಬೇಕಾದ ರೀತಿ ನಮ್ಮೂರ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋಯ್ತು. ಈಗ ನಾವು ಕ್ರಿಯಾ ಯೋಜನೆ ತರಿಸಿ ಅದಕ್ಕೆ ಆಯುಕ್ತರು DDP ಕಳಿಸಿ DDP ಇಂದ ಆಯುಕ್ತರು ಹೋಗಿ ಅವರು ಅನುಮೋದನೆ ಕೊಟ್ಟು ನಂತರ ನಮಗೆ ಟೆಂಡರ್ ಕರೆದು ತುಂಬಾ ಲೇಟ್ ಆಗುತ್ತೆ. ಹಾಗೆ ನಮ್ಮಲ್ಲೇ ಇದ್ದ ಹಣವನ್ನ ಕಿಸ್ಕೊಂಡು ಈ ತರ ಮಾಡೋದು ಸರಿ ಇಲ್ಲ ಅಂತ ಆರೋಪ ಆಗಿದೆ ಅಂತ ಹೇಳುವುದು. ಥ್ಯಾಂಕ್ ಯು ನಂದೀಶ್ ತಮಿಳ ಇನ್ಫಾರ್ಮೇಶನ್ಗೆ. ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಶಿವಣ್ಣ ಕಣ್ಣೀರಿಟ್ಟಿದ್ದಾರೆ. ವೇದಾ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಶಿವ ರಾಜ್ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಹೈದರಾಬಾದ್ನಲ್ಲಿ ನಿನ್ನೆ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಶಿವ ರಾಜ್ಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಅಪ್ಪು ಚಿತ್ರ ಸ್ಕ್ರೀನ್ ಮೇಲೆ ಬರ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ನಟ ಬಾಲಯ್ಯ ಶಿವಣ್ಣ ಅವರನ್ನ ಸಮಾಧಾನ ಮಾಡಿದ್ದಾರೆ. ವೇದಾ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಶಿವಣ್ಣ ಕಣ್ಣೀರು ಹಾಕಿದ್ದಾರೆ. సో ఎస్, నేను ఇందాక చెప్పినట్టు సో మిమ్మల్ని మీలో మేము ఆయన్ని చూస్తున్నాము. ಸಹಜವಾಗಿ ಈಗ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯನ್ನ ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ನಮ್ಮನ್ನೆಲ್ಲ ಬಿಟ್ಟು 1 ವರ್ಷದ ಮೇಲಾಯಿತು. ಆದರೂ ಕೂಡ ಈಗಲೂ ಪುನೀತ್ ರಾಜ್ಕುಮಾರ್ ಅವರ ವಿಚಾರ ಬಂದಾಗ, ಅವರ ಫೋಟೋವನ್ನ ನೋಡಿದಾಗ, ಶಿವಣ್ಣ ಅವರು, ಅವರ ಕುಟುಂಬದವರು, ಅವರ ಅಭಿಮಾನಿಗಳು ಯಾವಾಗಲೂ ಕಣ್ಣೀರು ಹಾಕುವಂತಹ ಘಟನೆಗಳು ಆಗಾಗ ಆಗ್ತಾನೆ ಇರುತ್ತೆ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಶಿವಣ್ಣ ಅವರು ಎಷ್ಟು ಅಪ್ಪು ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ನಾವು ಹಲವಾರು ಬಾರಿ ನೋಡ್ತಾ ಇದ್ದೀವಿ. ಈಗ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲೂ ಪುನೀತ್ ಅವರನ್ನ ನೆನೆದು ಶಿವಣ್ಣ ಅವರು ಭಾವುಕರಾದ್ರು. ಆ ಸಂದರ್ಭ ಹೇಗಿತ್ತು? ಆ ಟೈಮಲ್ಲಿ ಶಿವಣ್ಣ ಅವರು ಏನೇನು ವಿಚಾರಗಳನ್ನ ಮೆಲ್ಕ್ ಹಾಕಿದ್ರು, ನೆನಪಿಸ್ಕೊಂಡ್ರು? ಖಂಡಿತ ಸೌಮ್ಯ, ಯಾಕಂದ್ರೆ ಶಿವಣ್ಣ ಮತ್ತೆ ಅಪ್ಪು ನಡುವಿನ ಬಾಂಧವ್ಯ ಆ ರೀತಿ ಇತ್ತು. ನಿನ್ನೆ ಹೈದರಾಬಾದ್ನಲ್ಲಿ ವೇದಾ ಚಿತ್ರದ ಒಂದು ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ. ಅದು ತೆಲುಗಿನಲ್ಲಿ ರಿಲೀಸ್ ಆಗ್ತಿರುವಂತಹ ವೇದಾ ಚಿತ್ರದ ಈವೆಂಟ್ ನಲ್ಲಿ ತೆಲುಗಿನ ಬಾಲಯ್ಯರವರು ಕೂಡ ಸಾಥ್ ಕೊಡ್ತಾರೆ ಶಿವಣ್ಣನವರಿಗೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಏವಿಯನ್ನ ಪ್ಲೇ ಮಾಡ್ತಾರೆ. ಅದು ಅಪ್ಪೂರವರ ಜೊತೆಗೆ ಶಿವಣ್ಣನವರು ಕಳೆದಂತಹ ಕೆಲವೊಂದು ಸಮಯಗಳನ್ನ ಆ ಒಂದು ಏವಿನಲ್ಲಿ ಮೆಲುಕು ಹಾಕ್ತಾರೆ. ಆ ಸ್ಟೇಜ್ ಮೇಲೆ ಅವರು ಹಾಡಿದಾಗಿರ್ಬೋದು, ಆ ಸ್ಟೇಜ್ ಮೇಲೆ ಅವರು ಡ್ಯಾನ್ಸ್ ಮಾಡಿದಾಗಿರ್ಬೋದು, ಇದೆಲ್ಲವನ್ನ ನೋಡ್ತಾ ನೋಡ್ತಾ ಶಿವಣ್ಣ ಭಾವುಕರಾಗ್ತಾರೆ, ಕಣ್ಣೀರ್ ಹಾಕ್ತಾರೆ. ಇದನ್ನ ನೋಡಿದಂತಹ ಪಕ್ಕದಲ್ಲೇ ಇದ್ದಂತಹ ಬಾಲಯ್ಯರವರು ಕೂಡ ಶಿವಣ್ಣರನ್ನ ಸಮಾಧಾನ ಪಡಿಸ್ತಾರೆ. ಅಂಡ್ ಬಾಲಯ್ಯರವರು ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅನ್ನುವಂತಹ ಸುದ್ದಿ ಗೊತ್ತಾದಾಗ ಬಾಲಯ್ಯರವರು ಖುದ್ದು ಬೆಂಗಳೂರಿಗೆ ಬಂದು ಅಪ್ಪೂರವರನ್ನ ನೋಡಿಕೊಂಡು ಆ ಒಂದು ಫ್ಯಾಮಿಲಿಗೆ ಸಮಾಧಾನವನ್ನ ಕೂಡ ಮಾಡಿ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಬಾಲಯ್ಯರವರು ಒಂದು ಮಾತು ಹೇಳ್ತಾರೆ, ಅಪ್ಪು ನನ್ನ ತಮ್ಮ ಇರುತ್ತಂತೆ, ತಮ್ಮನನ್ನ ನಾನು ಕಳೆದುಕೊಂಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ಅವರು ಕೂಡ ಭಾವುಕರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ವೇದಾ ಚಿತ್ರದ ನಿರ್ದೇಶಕರು ಜೊತೆಗೆ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ದು, ಆದ್ರೂ ಕೂಡ ಎಲ್ಲೋ ಒಂದು ರೀತಿ ಎಲ್ಲರೂ ಸಮಾಧಾನ ಮಾಡಿದ್ರೂ ಕೂಡ ಶಿವಣ್ಣನವರು ಸಮಾಧಾನ ಆಗೋಲ್ಲ. ಯಾಕಂದ್ರೆ ನನ್ನ ಜೊತೆ ಇಲ್ಲ, ತಮ್ಮನ ಜೊತೆಗೆ ಕಳೆದಂತಹ ಕೆಲವೊಂದು ನೆನಪುಗಳು ಮಾತ್ರ ಈಗ ನನಗೆ ಇರುವಂತದ್ದು ಅನ್ನುವಂತಹ ರೀತಿಯಲ್ಲಿ ತುಂಬಾನೇ ಎಮೋಷನಲಿ ಕಣ್ಣೀರನ್ನ ಹಾಕ್ತಾರೆ ಶಿವಣ್ಣರವರು. ಥ್ಯಾಂಕ್ ಯು ಗೀತಾ ತಮಿಳ ಇನ್ಫಾರ್ಮೇಶನ್ಗೆ. ಟಾಲಿವುಡ್ ನಟ ಪ್ರಭಾಸ್ ಮದುವೆ ಫಿಕ್ಸ್ ಆಗಿದೆಯಾ? ನಟಿ ಕೃತಿ ಸಾನೂನ್ ಜೊತೆ ಸಪ್ತಪದಿ ತುಳಿಯಲಿದ್ದಾರ ಟಾಲಿವುಡ್ ಸ್ಟಾರ್ ಪ್ರಭಾಸ್. ಮುಂದಿನ ವಾರ ಮಾಲ್ಡೀವ್ಸ್ ನಲ್ಲಿ ನಿಶ್ಚಿತಾರ್ಥವಂತೆ. ಈ ಒಂದು ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಮುಂದಿನ ವಾರ ಮಾಲ್ಡೀವ್ಸ್ ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದ್ದಾರೆ ನಟ ಪ್ರಭಾಸ್ ಹಾಗೆ ಕೃತಿ ಸಾನೂನ್ ಅನ್ನುವಂತಹ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸದ್ಯ ಆದಿಪುರುಷ್ ಚಿತ್ರದಲ್ಲಿ ರಾಮ ಸೀತೆಯಾಗಿ ನಟಿಸಿದ್ದಾರೆ. ಇಬ್ಬರ ಮದುವೆ ನಿಜಾನಾ ಅಥವಾ ಪ್ರಚಾರದ ಗಿಮಿಕ್ಕ? ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಭಾರಿ ವೈರಲ್ ಆಗಿದೆ. ಈ ಹಿಂದೆಯೂ ಇದೇ ರೀತಿ ರೂಮರ್ಸ್ ಹಬ್ಬಿತ್ತು. ನಾವಿಬ್ರು ಫ್ರೆಂಡ್ಸ್ ಅಂತ ಪ್ರಭಾಸ್ ಮತ್ತು ಕೃತಿ ಹೇಳಿದ್ರು. ಬಾಹುಬಲಿ ಚಿತ್ರದ ವೇಳೆ ಅನುಷ್ಕಾ ಶೆಟ್ಟಿ ಜೊತೆ ಮದುವೆ ಆಗ್ತಾರೆ ಪ್ರಭಾಸ್ ಅನ್ನುವಂತಹ ವದಂತಿ ಹಬ್ಬಿತ್ತು. ಈಗ ಆದಿಪುರುಷ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ನಟಿಸಿರೋದ್ರಿಂದ ಈ ಇಬ್ಬರು ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಗೀತಾ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈ ಹಿಂದೆಯೂ ಕೂಡ ಪ್ರಭಾಸ್ ಅವರ ಜೊತೆ ಸಾಕಷ್ಟು ಹುಡುಗಿಯರ ಹೆಸರು ತಳಕ್ ಹಾಕೊಂಡಿತ್ತು. ಅನುಷ್ಕಾ ಶೆಟ್ಟಿ ಅವರನ್ನ ವಿವಾಹ ಆಗ್ತಾರೆ ಅಂತ ಹೇಳಾಗ್ತಾ ಇತ್ತು. ಈಗ ಇಬ್ರು ಅಂದ್ರೆ ಪ್ರಭಾಸ್ ಹಾಗೆ ಕೃತಿ ಸಾನೂನ್ ಇಬ್ರು ಮಾಲ್ಡೀವ್ಸ್ ಅಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದ್ದಾರೆ ಅನ್ನುವಂತ ಸುದ್ದಿ ಹರಡಿದೆ. ಇದು ನಿಜಕ್ಕೂ ನಿಜಾನ ಅಥವಾ ಕೇವಲ ಪ್ರಚಾರದ ಗಿಮಿಕ್ಕ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ?
ಸೌಮ್ಯ, ಆಕ್ಚುಲಿ ಮುಂದಿನ ಒಂದು 15 ದಿನಗಳ ಕಾಲ ಪ್ರಭಾಸ್ ರವರು ತಮ್ಮ ಶೂಟಿಂಗ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಜ್ವರದಿಂದ ಬಳಲ್ತಾ ಇದ್ದಾರೆ. ಈ ಒಂದು ಸಲುವಾಗಿ ಅವರು ಯಾವುದೇ ಒಂದು ಶೂಟಿಂಗ್ನಲ್ಲಿ ಭಾಗವಹಿಸ್ತಿಲ್ಲ. ಈ ಒಂದು ವಿಚಾರದ ಸಲುವಾಗಿ ಅವರು ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೇನೋ ಅನ್ನುವಂತಹ ಒಂದು ಗಾಳಿ ಸುದ್ದಿ ಹರಡಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ನಿನ್ನೆ ಸಡನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ವೈರಲ್ ಆಗುತ್ತೆ. ಮುಂದಿನ ವಾರ ಮಾಲ್ಡೀವ್ಸ್ನಲ್ಲಿ ಪ್ರಭಾಸ್ ಹಾಗೆ ಕೃತಿ ಸನ್ನನ್ ಅವರು ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾರೆ ಅಂತ. ನಾವು ಆದಿಪುರುಷ್ ಚಿತ್ರವನ್ನ ನೋಡಿದಾಗ ಪ್ರಭಾಸ್ ರವರ ಜೋಡಿಯಾಗಿ ಅಂದ್ರೆ ಸೀತೆಯ ಒಂದು ಪಾತ್ರದಲ್ಲಿ ಕೃತಿ ಅವರು ಕಾಣಿಸ್ಕೊಂಡಿರುವಂತದ್ದು. ಅಂಡ್ ಯಾವುದೇ ಒಂದು ಚಿತ್ರ ಅಂತ ಹೇಳಿದಾಗ ಅಲ್ಲಿ ಇಬ್ರು ಕೂಡ ಅಂದ್ರೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು. ಇನ್ನು ಪ್ರಭಾಸ್ ರವರ ವಿಚಾರಕ್ಕೆ ನಾವು ಬರೋದಾದ್ರೆ ಅವರು ಬಾಹುಬಲಿ ಚಿತ್ರ ಮಾಡಿದಾಗ ಅನುಷ್ಕಾ ಶೆಟ್ಟಿ ಅವರ ಜೊತೆಗೆ ಅವರ ಹೆಸರು ತಳಕ್ಕೆ ಹಾಕೊಂಡಿತ್ತು. ಒಂದು ವಿಚಾರ ಏನಂತ ಹೇಳಿದ್ರೆ ಈ ವರ್ಷ ಮದುವೆ ಆಗ್ತಾರೆ, ಮುಂದಿನ ವರ್ಷ ಮದುವೆ ಆಗ್ತಾರೆ, ಈ ರೀತಿಯ ಒಂದು ಗಾಳಿ ಸುದ್ದಿ ಗಾಸಿಪ್ಗಳು ಪ್ರಭಾಸ್ ರವರ ಪರವಾಗಿ ಹರಿದಾಡ್ತಾನೆ ಇದೆ. ಇನ್ನು ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು 15 ದಿನಗಳ ಶೂಟಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಶೂಟಿಂಗ್ ನಲ್ಲಿ ಭಾಗವಹಿಸ್ತಾ ಇಲ್ಲ, ತುಂಬಾ ಬ್ಯುಸಿ ಆಗಿದ್ದಾರೆ. ಕೈಯಲ್ಲಿ ಏನಿಲ್ಲ ಅಂದ್ರು 7-8 ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗಿರುವಂತದ್ದು. ಅಣ್ಣ, ಒಬ್ಬ ಮನುಷ್ಯನ ಮೇಲೆ ಸುಮಾರು 2,500 ಕೋಟಿ ಬಂಡವಾಳವನ್ನ ಹೂಡಿರುವಂತದ್ದು ಅಂದ್ರೆ ಚಿತ್ರರಂಗ, ತೆಲುಗು ತಮಿಳು ಹಿಂದಿ ಎಲ್ಲವನ್ನು ಸೇರಿ. ಈ ಒಂದು ಸಲುವಾಗಿ ಅವರು ಶೂಟಿಂಗ್ ನಲ್ಲಿ ಭಾಗವಹಿಸದೆ ಇರೋದನ್ನ ಅವರ ಅನಾರೋಗ್ಯದ ಕಾರಣವನ್ನ ಇಟ್ಕೊಂಡು ಅವರು ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಕೃತಿ ಅವರ ಜೊತೆಗೆ ಅನ್ನುವಂತಹ ಮಾತು ಕೇಳ್ಬರ್ತಿದ್ದೆ. ಈ ವಿಚಾರ ಯಾವಾಗ ಆದಿಪುರುಷ್ ಚಿತ್ರದ ಶೂಟಿಂಗ್ ನಲ್ಲಿ ಇವರಿಬ್ರು ತುಂಬಾ ಕ್ಲೋಸ್ ಆದ್ರು, ಒಳ್ಳೆ ಒಂದು ಬಾಂಡಿಂಗ್ ಬೆಳೀತು, ಆ ಒಂದು ಸಂದರ್ಭದಿಂದ ಕೂಡ ಕೇಳ್ಬರ್ತಾನೆ ಇದೆ. ಅಂಡ್ ಈ ವಿಚಾರವಾಗಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೃತಿ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ನೀಡ್ತಾರೆ. ಇದೆಲ್ಲವೂ ಕೂಡ ರೂಮರ್ಸ್ ಅಷ್ಟೇ, ಇದೆಲ್ಲವೂ ಕೂಡ ಒಂದಷ್ಟು ನಾನ್ ಸೆನ್ಸ್ ಸುದ್ದಿಗಳು. ಇದು ಎಲ್ಲದಕ್ಕೂ ಕೂಡ ನೀವು ಗಮನವನ್ನ ಹರಿಸ್ಬೇಡಿ. ಆ ರೀತಿಯ ಏನಾದ್ರೂ ಸುದ್ದಿ ಇದ್ದಿದ್ದೆ ಆದ್ರೆ ನಾನೇ ಅದನ್ನ ಕ್ಲಾರಿಫೈ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳಿದ್ರು. ಥ್ಯಾಂಕ್ ಯು ಗೀತಾ, ತಮ್ಮ ಇನ್ಫಾರ್ಮೇಶನ್ಗೆ ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ 2 ಡೆಡ್ಲಿ ಅಪಘಾತ ನಡೆದಿದೆ. 2 ಅಪಘಾತಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೈ ಜುಮ್ ಅನಿಸುತ್ತೆ ಅಪಘಾತದ ದೃಶ್ಯ. ಕುಣಿಗಲ್ ಬಳಿಯೇ ಈ ಒಂದು ಅಪಘಾತ ನಡೆದಿದೆ. 2 ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಇಲ್ಲ. 2 ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಿಂದ ಕುಣಿಗಲ್ ತಾಲೂಕಿನ ಅಮೃತೂರಿಗೆ ಹೋಗ್ತಾ ಇದ್ದ ಇನೋವಾ ಕಾರು ರಸ್ತೆ ಮೇಲಿನ ಹಂಪ್ಸ್ ಮೇಲೆ ಹಾರಿ ಉಲ್ಟಾ ಬಿದ್ದಿದೆ. ಕಾರ್ನಲ್ಲಿದ್ದ 4 ಕೂಡ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಇನ್ನು ಮತ್ತೊಂದು ಅಪಘಾತದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಬೈಕ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಾಸನ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದ ಕ್ಯಾಂಟರ್ ವಾಹನ ನಿಯಂತ್ರಣ ತಪ್ಪಿ ರಸ್ತೆಯ ಎಡಬದಿಗೆ ಡಿಕ್ಕಿ ಹೊಡೆದಿದೆ. ಅಲ್ಲೇ ಇದ್ದ ಬೈಕ್ ಸವಾರ ಕ್ಷಣಾರ್ಧದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಜಾತಿ ರಾಜಕೀಯ ಅಹಿಂದ ಮತಗಳ ಒಲವಿಂದ ಕೋಲಾರಕ್ಕೆ ಅಡಿಯಿಟ್ಟ ಸಿದ್ದರಾಮಯ್ಯಗೆ ಸಾಥ್ ಕೊಡ್ತಿದ್ದಾರೆ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಮತಗಳೇ ಕೃಷ್ಣ ಬೈರೇಗೌಡರ ಟಾರ್ಗೆಟ್. ಸಿದ್ದು ಪರ ಒಕ್ಕಲಿಗ ಮತಕ್ಕೆ ಕೃಷ್ಣ ಬೈರೇಗೌಡ ರೌಂಡ್ಸ್. ಸಿದ್ದರಾಮಯ್ಯ ಸಾಧನೆ ಟಾರ್ಗೆಟ್ ಜೆಡಿಎಸ್ ಫ್ಯಾಮಿಲಿ. ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರಾಗಿರೋ ಶಾಸಕ ಕೃಷ್ಣ ಬೈರೇಗೌಡ ಕೋಲಾರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಕೆಲಸ ಆರಂಭಿಸಿದ್ದಾರೆ. ಕೋಲಾರ ತಾಲೂಕಿನ ಒಕ್ಕಲಿಗ ಜನಾಂಗದ ನಾಯಕರನ್ನ ಒಂದೆಡೆ ಸೇರಿಸಿ ಸಭೆ ನಡೆಸಿ ಜೆಡಿಎಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಪ್ರಚಾರದ ತಂತ್ರದಿಂದ ತಬ್ಬಿಬ್ಬಾಗಿರುವ ಜೆಡಿಎಸ್ ಕೋಲಾರ ಪ್ರಚಾರ ಅಖಾಡಕ್ಕೆ ಕುಮಾರಸ್ವಾಮಿ ಹಾಗೂ ನೇಖಿಲ್ರನ್ನ ಕರೆತರಲು ಸಜ್ಜಾಗಿದ್ದಾರೆ. ಕೋಲಾರ ಕ್ಷೇತ್ರವನ್ನ ಈ ಸರಿ ನಮ್ಮ ಸಿಎಂ ಅರ್ಶಿನಾಥ್ ಗೆಲ್ಲೋದು ಖಚಿತ. ಲೋಕಲ್ ವ್ಯಕ್ತಿಗೆ ಸ್ಥಳೀಯ ವ್ಯಕ್ತಿಗೆ ಪ್ರಾಧಾನ್ಯತೆ ಕೊಡಬೇಕಂತ ಆಲ್ರೆಡಿ ಸ್ಥಳೀಯ ಮಾತಾಡ್ಕೊಂತ ಇದ್ದಾರೆ. ನೆಕ್ಸ್ಟ್ ಮಂತ್ ನಮ್ಮ ಈಗ ಕುಮಾರಸ್ವಾಮಿ ಬರ್ತಾವ್ರೆ, ನಿಖಿಲ್ ಕುಮಾರಸ್ವಾಮಿ ಬರ್ತಾವೆ. ಒಟ್ಟಿನಲ್ಲಿ ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ರಾಜಕೀಯ ಕಣ ಮತ್ತಷ್ಟು ಕುತೂಹಲ ಕೆರಳಿಸಿದ್ದು ಒಕ್ಕಲಿಗ ಮತಗಳೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಪ್ರಮುಖ ಟಾರ್ಗೆಟ್. ರಘುರಾಜ್, News 18, ಕೋಲಾರ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ News 18. ಜಾಲ ನಮ್ಮದು, ಬಲ ನಿಮ್ಮದು.